ವೃತ್ತಿ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಎಲೆಕ್ಷನ್ ಇಲ್ಲದು ಬಿಡೋದು ಒಂದು ಏಜ್ ಆದಮೇಲೆ ಅದು ಪಕ್ಷ ಅಂತ ಅಂತದೆ ಅವರು ಮುನ್ನ ಮೊನ್ನೆ ಏನು ಒಂದು ನಾಯಕತ್ವದಲ್ಲೇನೆ ನಾವೆಲ್ಲ ಬಿಜೆಪಿ ಮುಂದಿನ ಎಲೆಕ್ಷನಲ್ಲಿ ವೋಟ್ ಕೇಳೋದು ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯ ನಿವೃತ್ತಿ ಯಡಿಯೂರಪ್ಪನವ್ರು ಮಾಡೋದಿಲ್ಲ ಬೊಮ್ಮಾಯಿ ಸಾಹೇಬರು ಅದು ಹೇಳಿದ್ದಾರೆ ಎಲೆಕ್ಷನ್ ಇನ್ನಿಲ್ಲ ಬಿಡದೆ ಇರೋದು ಅದು ರಾಜಕೀಯ ನಿವೃತ್ತಿ ಅಲ್ಲ ಮುಂದೆ ಅವರೇ ಫೋರ್ ಫ್ರಂಟಲ್ಲಿ ನಮ್ಮ ನಾಯಕರಾಗಿ ಕರ್ನಾಟಕದ ಪಿನೇ ಎಳ್ಕೊಂಡು ಹೋಗೋ ಶಕ್ತಿ ಇರೋದು ಮುಖ್ಯವಾಗಿ ಅವರಿಗೆ ಅವ್ರ ಜೊತೆಗೆ ನಮ್ಮ ಬೊಮ್ಮಾಯಿ ಸಾಹೇಬ್ರಿರ್ಬೋದು ಮತ್ತಿತರ ಸಿ ಟಿ ರವಿ ಸಾಹೇಬರು ಮತ್ತಿತರ ಎಲ್ಲ ನಾಯಕರು ಕೂಡ ಶೋಭಾ ಕರಂದ್ಲಾಜೆ ಅವರು ಇರ್ಬೋದು ಇನ್ನೂ ಲಿಸ್ಟ್ ಇಷ್ಟಿದೆ ನಳಿನ್ ಕುಮಾರ್ ಕಟೀಲ್ ಅವರು ನಮ್ಮ ಅಧ್ಯಕ್ಷರಿದ್ದಾರೆ ಬಟ್ ವಿಶೇಷವಾದಂಥ ವ್ಯಕ್ತಿತ್ವ ನೀವು ಹೇಳ್ದಂಗೆ ಯಡಿಯೂರಪ್ಪನವ್ರಿಗೆ ಜನರನ್ನು ಆಕರ್ಷಣೆ ಮಾಡೋದು ಜಾತಿ ಮೀರಿ ಆಕರ್ಷಣೆ ಮಾಡುವಂಥದ್ದು ಅವರು ಈಶ್ವರಪ್ಪನವರು ಶಂಕರ್ ಮೂರ್ತಿಯವರು ಹಳೆ ಕಾಲದಲ್ಲಿ ಇದ್ದಂಥ ಈ ಲೀಡರ್ಗಳಿಗೆ ಅವ್ರಿಗೆ ಯಾವತ್ತೂ ನಿವೃತ್ತಿ ಅನ್ನೋ ಪದ ಅವ್ರಿಗೆ ಗೊತ್ತಿಲ್ಲ ಎಲೆಕ್ಷನ್ ನಿಲ್ಲಾರದು ನಿಲ್ದೇ ಇರೋದು ನಿವೃತ್ತಿ ಅಂತ ನಾವು ಶಿಕಾರಿಪುರದಲ್ಲಿ ಸ್ಥಾನ ಕೊಡಬೇಕು ಅಂತ ಹೇಳಿ ಮಾಡಿದ್ದಾರೆ ಆಲ್ರೆಡಿ ನಮ್ಮ ರಾಜ್ಯ ಉಪಾಧ್ಯಕ್ಷರು ಇದ್ದಾರೆ ನಮ್ಮ ಯುವ ಮೋರ್ಚಾಗೆ ಅವರು ಎಲೆಕ್ಷನಿಯರಿಂಗು ಅವ್ರ ಕಡೆ ಎಲ್ಲ ಅವ್ರ ರಿಸಲ್ಟ್ನ ಕೆಆರ್ ಪೇಟೆ ಇರ್ಬೋದು ಶಿರಾದಲ್ಲಿ ಅವರ ಒಂದು ಏನು ವ್ಯಕ್ತಿತ್ವ ಮತ್ತು ಎಲೆಕ್ಷನ್ ಇರಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಚಾಣಕ್ಯ ನೀತಿಗೆ ಗೊತ್ತಿದೆ ಅವ್ರನ್ನ ಖಂಡಿತವಾಗಿಯೂ ಮುಂದೆ ಉತ್ತಮ ನಾಯಕರಾಗಿ ನಿಮಗೆ ವೈಯಕ್ತಿಕವಾಗಿ ಅವರು ರಾಜಕೀಯದಿಂದ ನಿವೃತ್ತಿ ಇಷ್ಟ ಇದೆಯಾ ಖಂಡಿತವಲ್ಲ ಸರ್ ನಾ ರಾಜಕೀಯದಲ್ಲಿ ಇವತ್ತೇನ ನಮ್ಗೆ ರಾಜಕೀಯ ಇತ್ತೋ ಇಲ್ಲೋ ಅದಿಲ್ಲ ನಾನು ಹೇಳಕ್ ಪಬ್ಲಿಕ್ ಅಲ್ಲಿ ಇಲ್ಲ ನಾ ಏನಾರ ಇವತ್ತು ಎಮ್ ಎಲ್ ಎ ಜೆ ಬಿಜೆಪಿ ಸಿಂಬಲ್ಲು ಬಿಜೆಪಿ ಪಕ್ಷ ಒಂದ್ ಕಡೆ ಆದ್ರೆ ಅತಿ ಮುಖ್ಯವಾಗಿ ಯಡಿಯೂರಪ್ಪನವ್ರ ತುಂಬ ಸರ್ ರಾಷ್ಟ್ರದಲ್ಲಿ ಎಲ್ ಕೆ ಅಡ್ವಾಣಿ ಅವ್ರನ್ನ ಸೈಡ್ ಹೊಡೆದಂಗೆ ಇಲ್ಲಿ ರಾಜ್ಯದಲ್ಲಿ ಯಡಿಯೂರಪ್ಪ ಅವ್ರನ್ನ ಸೈಡ್ ಹೊಡಿತಾವ್ರೆ ಅಂತಾರೆ ಸರ್ ಇದು ನೀವು ಹೇಳೋದು ಸೈಡ್ ಹೊಡೆಯೋದು ಅಲ್ಲ ಇದರಲ್ಲಿ ಒಂದು ಸಿದ್ಧಾಂತ ನ್ಯಾಷನಲ್ ಪಾರ್ಟಿನಲ್ಲಿ ಒಂದು ಹೊಸ ನೀರಿಗೆ ಅವಕಾಶ ಕೊಡಬೇಕು ಅನ್ನೋ ದೃಷ್ಟಿನಲ್ಲಿ